ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಕುಂಭಮಾಸ ಫೆಬ್ರವರಿ ಶುಕ್ರವಾರ ಉತ್ತರಾಯಣ ಶಿಶುರ ಋತು ಮಾಘ ಮಾಸ ಕೃಷ್ಣ ಪಕ್ಷ ಜ್ಯೇಷ್ಠ ನಕ್ಷತ್ರ ಮೊದಲಿಗೆ ಮೇಷರಾಶಿ ಬೌದ್ಧಿಕ ಶಕ್ತಿಯಿಂದಾಗಿ ಗೌರವ ಪ್ರಶಂಸೆ ಲಭ್ಯವಾಗುತ್ತದೆ ಇದರಿಂದ ಇನ್ನಿಷ್ಟು ಸಾಮಾಜಿಕ ಕಾರ್ಯ ಕೈಗೊಳ್ಳಲು ಬಯಸುತ್ತೀರಿ ಸ್ವಂತ ಮಕ್ಕಳನ್ನು ಮಿತ್ರರಂತೆ ಕಾಣಬೇಕು ಅವರ ತಪ್ಪನ್ನು ಕ್ಷಮಿಸಿದರೆ ನಂಟು ವೃದ್ಧಿಯಾಗಲಿದೆ ಶುಭ ಸಂಖ್ಯೆ ಎರಡು ರಾಶಿ ವಾಹನ ಚಾಲನೆಯಲ್ಲಿ ಚಲಾಯಿಸುವಾಗ ಎಚ್ಚರವಿರಲಿ ಅನಗತ್ಯ ಒತ್ತಡದಿಂದ ದೂರವಿದ್ದರೆ ಮನಸ್ಸಿಗೆ ನೆಮ್ಮದಿ ಇದೆ ವಿವಿಧ ಕಡೆಗಳಿಂದ ಹಣ ಸಿಕ್ಕಿ ಇಚ್ಛೆ ಪೂರ್ತಿಯಾಗಲಿದೆ ಆಲಸ್ಯ ಪ್ರವೃತ್ತಿಯಿಂದ ಕೆಲಸ ಅರ್ಧಕ್ಕೆ ನಿಲ್ಲಬಹುದು ಶುಭ ಸಂಖ್ಯೆ ಒಂಬತ್ತು ಮಿಥುನ ರಾಶಿ ಮಕ್ಕಳ ಸಮಸ್ಯೆ ನಿಮ್ಮನ್ನು ಕಂಗೆಡಿಸುತ್ತದೆ ಅವಕಾಶವಾದಿಗಳು ಸುತ್ತಿಕೊಳ್ಳಬಹುದು ವ್ಯವಹಾರಿಕ ಜಹಾಣ್ಮೆ ತೋರಿಸತಿದ್ದರೆ ದೊಡ್ಡ ಹಾನಿಯಾಗಬಹುದು ವ್ಯಾಪಾರ ವ್ಯವಹಾರಗಳು ತಕ್ಕಮಟ್ಟಿಗೆ ಲಾಭದಾಯಕವಾಗುತ್ತದೆ ಶುಭ ಸಂಖ್ಯೆ ಆರು ರಾಶಿ ನಿಮ್ಮ ಮನೆ ಮತ್ತು ಮನಸ್ಸುಗಳ ಸ್ವಚ್ಛತೆಗೆ ಬಿಡುವಿನ ಸಮಯವನ್ನು ಮೀಸಲಾಗಿಡಿ ಅದರಿಂದ ಒಳಿತಾಗುತ್ತದೆ ಋತ ಅಭದ್ರತೆ ಬೇಡ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಹಣವನ್ನು ವಿನಿಯೋಗಿಸಿ ಶುಭ ಸಂಖ್ಯೆ ನಾಲ್ಕು ಸಿಂಹರಾಶಿ ವಿವಾಹಾಪೇಕ್ಷಿಗಳಿಗೆ ಸ್ವಲ್ಪ ನಿರಾಶೆ ಕಾಡಲಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಆಗಬಹುದು ಎಲ್ಲರ ಮನೆ ದೋಸೆಯು ತೂತಾದರೆ ನಿಮ್ಮ ಮನೆ ಕಾವಲಿಯೇ ತೂತಾಗಿದೆ ಹೀಗಾಗಿ ಅನ್ಯರ ಟೀಕೆ ಬೇಡ ಶುಭ ಸಂಖ್ಯೆ ಒಂದು ಕನ್ಯಾರಾಶಿ ಬೆಳ್ಳಗಿರುವುದೆಲ್ಲ ಆಲಲ್ಲ ಎಂದು ಅರಿಯಿರಿ ಗುರು ಹಿರಿಯರ ಮಾರ್ಗದರ್ಶನದ ಪ್ರಕಾರವೇ ಮುನ್ನಡೆಯಿರಿ ಸಂಭ್ರಮದ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೀರಿ ಸಹಪಾಠಿಗಳ ಭೇಟಿ ಸಂತಸವನ್ನು ತರುತ್ತದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಶುಭ ಸಂಖ್ಯೆ ಐದು ತುಲಾರಾಶಿ ಅನಗತ್ಯ ಅನುಮಾನ ಹುಟ್ಟಿಸಿದರೆ ಸಕಾಲಕ್ಕೆ ಕೆಲಸ ಮುಗಿಯದು ಮೇಲಧಿಕಾರಿಗಳ ಕೆಂಗಣ್ಣಿಗೆ ತುತ್ತಾಗುವಿರಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ತಕರಾರನ್ನು ಕೋರ್ಟಿನತ್ತ ಒಯ್ಯದೆ ಸಂಧಾನದಲ್ಲೇ ಮುಗಿಸಿದರೆ ಶುಭವಿದೆ ಶುಭ ಸಂಖ್ಯೆ ಎಂಟು ವೃಶ್ಚಿಕ ರಾಶಿ ಯಾವುದೋ ಕಾರಣಕ್ಕೆ ನಿಮ್ಮಿಂದ ಆದ ಚಾತುರ್ಯಕ್ಕೆ ಕಿರುಕುಳ ಕೊಡುವರು ಮನಸ್ಸಿನಲ್ಲಿ ಕುಲದೇವರನ್ನು ಸ್ಮರಿಸಿ ಕೆಲಸ ಕಾರ್ಯಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯುವುದರಿಂದ ಮನಸ್ಸಿಗೆ ಸಮಾಧಾನ ಹಾಗೂ ಆತ್ಮವಿಶ್ವಾಸ ಹೆಚ್ಚಿಸಲಿದೆ ಶುಭ ಸಂಖ್ಯೆ ಒಂದು ಧನಸ್ಸು ರಾಶಿ ನಗು ನಗುತ್ತಾ ಎಲ್ಲ ಕಷ್ಟಗಳನ್ನು ನಿಭಾಯಿಸುವ ನಿಮ್ಮ ಗುಣ ಅನುಕರಣೀಯವಾದದ್ದು ಇದು ನಿಮಗೆ ಪರೀಕ್ಷೆಯ ಕಾಲವಾಗಿದೆ ಅನೇಕ ಸಮಸ್ಯೆಗಳು ದಿಢೀರೆಂದು ಎದುರಾಗುತ್ತವೆ ವಿವಿಧ ಮೂಲಗಳಿಂದ ಹಣ ಒದಗಿ ಬರುವುದರಿಂದ ನೆಮ್ಮದಿ ಇರುತ್ತದೆ ಶುಭ ಸಂಖ್ಯೆ ಮೂರು ಮಕರ ರಾಶಿ ದೇವರು ಸ್ವತಃ ಬಂದರು ನಿಮ್ಮನ್ನು ತಿದ್ದಲಾರ ಮನೆಯ ಹಿರಿಯರ ರೂಪದಲ್ಲಿದ್ದು ಎಚ್ಚರಿಕೆ ನೀಡಲಿದ್ದಾನೆ ನಿಮ್ಮ ಬಹುಮುಖ ಪ್ರತಿಭೆ ಹೊರಕ್ಕೆ ಬರಲಿದೆ ಜೊತೆಗೆ ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮಗೊಳ್ಳಲಿದೆ ಶುಭ ಸಂಖ್ಯೆ ಒಂಬತ್ತು ಕುಂಭರಾಶಿ ತೋಳಗುಂಡಿಗೆ ಬಿದ್ದರೆ ಆಳಿಗೊಂದು ಕಲ್ಲು ಎಂಬಂತೆ ಮನೆಯವರೇ ಆಡಿ ಆಡಿಕೊಳ್ಳುವುದು ಬಿಸಿ ತುಪ್ಪವಾಗಲಿದೆ ಕೆಲಸ ಕಾರ್ಯಗಳಲ್ಲಿ ಹಿರಿಯರ ಮಾತನ್ನು ಉದಾಸೀನ ಮಾಡದಿದ್ದರೆ ಇಚ್ಛಿತ ಕಾರ್ಯಗಳು ಬೇಗನೆ ಕೈಗೂಡುತ್ತವೆ ಶುಭ ಸಂಖ್ಯೆ ಏಳು ಮೀನರಾಶಿ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗುತ್ತಿಲ್ಲ ಎಂದೇನು ಅಲ್ ಚಿಂತಿಸಿದಿರಿ ತಗ್ಗಿ ಬಗ್ಗಿ ನೆಡೆದಲ್ಲಿ ಯಶಸ್ಸನ್ನು ಹೊಂದುವಿರಿ ಒತ್ತಡಗಳ ಮಧ್ಯೆ ಇನ್ನೊಂದು ಒತ್ತಡಗಳು ಸೇರಿ ತಾಳ್ಮೆಯ ಪರೀಕ್ಷೆ ಎದುರಿಸುತ್ತೀರಿ ಶುಭ ಸಂಖ್ಯೆ ಎರಡು